ಹೈ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಮಕ್ಕಳಿಗೆ ಮೂವತ್ತು ವರ್ಷದೊಳಗೆ ಮದುವೆಯಾದ್ರೆ ಒಳ್ಳೆಯದು ಅನ್ನೋದು ಬಹುತೇಕರ ಅಭಿಪ್ರಾಯ ಹೀಗಾಗಿ ತಮ್ಮ ಮನೆಯಲ್ಲಿರೋ ಹೆಣ್ಮಕ್ಕಳಿಗೆ ಮೂವತ್ತು ವರ್ಷಕ್ಕೂ ಮೊದಲೇ ಮದ್ವೆ ಮಾಡಿಬಿಡ್ತಾರೆ ಆದ್ರೆ ನಟಿಯರ ವಿಚಾರದಲ್ಲಿ ಇದು ಅನ್ವಯವಾಗಲ್ಲ ಮದ್ವೆ ಆದ್ರೆ ಎಲ್ಲಿ ತಮ್ಮ ಕೆರಿಯರ್ ಹಾಳಾಗುತ್ತೆ ಅನ್ಕೊಂಡು ಮದ್ವೆ ಅನ್ನೋ ಶುಭ ಕಾರ್ಯವನ್ನ ಮುಂದಕ್ಕೆ ಹಾಕ್ತಿರ್ತಾರೆ ಹೀಗೆ ಮುಂದಕ್ಕೆ ಹಾಕಿ ಹಾಕಿ ಅದೆಷ್ಟೋ ನಟಿಯರು ಮದ್ವೆನೇ ಆಗಿಲ್ಲ ಇನ್ನು ಕೆಲವರು ಬೇರೆ ಬೇರೆ ಕಾರಣಗಳಿಂದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿಲ್ಲ ಹಾಗಾದ್ರೆ ಮೂವತ್ತು ವರ್ಷ ದಾಟಿದ್ರು ಮದುವೆಯಾಗದ ದಕ್ಷಿಣ ಭಾರತದ ನಟಿಯರು ಯಾರು ಈ ಲಿಸ್ಟ್ ನಲ್ಲಿ ಕನ್ನಡದ ಯಾವೆಲ್ಲ ಸುಂದರಿಯರು ಇದ್ದಾರೆ ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಿತಾರ ನಲ್ವತ್ತೊಂಬತ್ತು ವರ್ಷ ಕೇರಳದಲ್ಲಿ ಹುಟ್ಟಿದ ಸಿತಾರಾ ಕನ್ನಡ ಮಲಯಾಳಂ ತಮಿಳು ತೆಲುಗು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಮಿರಮಿರ ಮಿಂಚಿದ ನಟಿ ಈಗ ಇವರಿಗೆ ವರ್ಷ ವಯಸ್ಸು ಆದ್ರಿನ್ನೂ ಮದ್ವೆಯಾಗಿಲ್ಲ ತಂದೆಯನ್ನ ಅನಿರೀಕ್ಷಿತವಾಗಿ ಕಳೆದುಕೊಂಡ ಬಳಿಕ ಮದ್ವೆ ಅಂತ ನಿರ್ಧರಿಸಿದರಂತೆ ಜೀವನ ಚಿಕ್ಕದು ಯಾವಾಗ ಯಾರಿಗೆ ಏನಾಗುತ್ತೆ ಹೇಳಕ್ಕಾಗಲ್ಲ ಹೀಗಾಗಿ ಯಾವುದೇ ಸಂಬಂಧಕ್ಕೆ ಬದ್ಧವಾಗಿರಬಾರ್ದು ಅಂತ ಡಿಸೈಡ್ ಮಾಡಿದ್ರಂತೆ ಸಿತಾರ ಅನುಷ್ಕಾ ಶೆಟ್ಟಿ ನಲವತ್ತೊಂದು ವರ್ಷ ಸೌತ್ ಸುಂದರಿ ಅನುಷ್ಕಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನಲ್ಲಿ ಆದ್ರೆ ಸಿನಿಲೋಕಕ್ಕೆ ಎಂಟ್ರಿ ಕೊಟ್ಟು ಮಿಂಚಿದ್ದೆಲ್ಲ ತೆಲುಗಿನಲ್ಲಿ ಇಂತ ಅನುಷ್ಕಾ ಶೆಟ್ಟಿಗೀಗ ನಲ್ವತ್ತೊಂದು ವರ್ಷ ವಯಸ್ಸು ಆದ್ರೆ ಮದ್ವೆ ಆಗಿಲ್ಲ ಬಾಹುಬಲಿ ಸಿನಿಮಾ ನಂತರ ಅನುಷ್ಕಾ ಮತ್ತು ಪ್ರಭಾಸ್ ಮದ್ವೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ನಂತರ ತೆಲುಗು ಉದ್ಯಮಿಯನ್ನ ಮದ್ವೆ ಆಗ್ತಾರೆ ಅಂತಾನು ಸುದ್ದಿಯಾಗಿತ್ತು ಆದ್ರೆ ಇದುವರೆಗೂ ಯಾವುದೂ ಆಗಿಲ್ಲ ರಮ್ಯಾ ನಲವತ್ತೊಂದು ವರ್ಷ ರಮ್ಯಾ ಅಥವಾ ದಿವ್ಯಾ ಸ್ಪಂದನ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎರಡು ಸಾವಿರದ ಮೂರರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಮ್ಯಾ ಕನ್ನಡ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಳಿಕ ರಾಜಕೀಯಕ್ಕೆ ಹೋಗಿ ಈಗ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿದ್ದಾರೆ ಇಂಥ ರಮ್ಯಾ ಈಗ ನಲವತ್ತೊಂದು ವರ್ಷ ವಯಸ್ಸು ಆದ್ರೆ ಮದ್ವೆ ಆಗಿಲ್ಲ ಮದ್ವೆ ಮತ್ತು ಡೇಟಿಂಗ್ ವಿಚಾರದಲ್ಲಿ ಇವರ ಹೆಸರು ಹಲವರ ಜೊತೆ ತಳಕು ಹಾಕಿಕೊಂಡ್ರು ಇದುವರೆಗೆ ಮದುವೆಯಾಗಿಲ್ಲ ವಿಜಯಲಕ್ಷ್ಮಿ ನಲವತ್ತು ವರ್ಷ ಚೆನ್ನೈನಲ್ಲಿ ಹುಟ್ಟಿದ ವಿಜಯಲಕ್ಷ್ಮಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಬಹುಭಾಷಾ ನಟಿಯಾಗಿರೋ ಇವರು ನಾಗಮಂಡಲ ಹಬ್ಬ ಸೂರ್ಯವಂಶ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಈಗ ಇವರಿಗೆ ನಲವತ್ತು ವರ್ಷ ವಯಸ್ಸು ಆದ್ರಿನ್ನೂ ಮದುವೆಯಾಗಿಲ್ಲ ಎರಡು ಸಾವಿರದ ಆರರಲ್ಲಿ ನಟ ಸೃಜನ್ ಲೋಕೇಶ್ ಜೊತೆ ಎಂಗೇಜ್ಮೆಂಟ್ ಆಗಿರೋದಾಗಿ ಘೋಷಿಸಿಕೊಂಡ್ರು ಆಮೇಲೆ ಎಂಗೇಜ್ಮೆಂಟ್ ಮುರಿದು ಬಿತ್ತು ನಂತರ ತಮಿಳುನಾಡಿನ ರಾಜಕಾರಣಿ ಸೀಮನ್ ಅನ್ನೋರು ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ದೂರು ದಾಖಲಿಸಿದ್ರು ಹಲವು ಸಲ ಆತ್ಮಹತ್ಯೆಗೆ ಯತ್ನಿಸಿ ಸುದ್ದಿಯಾಗಿದ್ರು ನಟಿ ವಿಜಯಲಕ್ಷ್ಮಿ ತ್ರಿಷಾ ಕೃಷ್ಣನ್ ಮೂವತ್ತೊಂಬತ್ತು ವರ್ಷ ತ್ರಿಶಾ ಕೃಷ್ಣನ್ ಅಥವಾ ತ್ರಿಷಾ ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ತ್ರಿಷಾ ಹಲವು ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಗೆ ಪವರ್ ಸಿನಿಮಾದಲ್ಲೂ ನಟಿಸಿದ್ದಾರೆ ಇಂಥ ತ್ರಿಷ ಈಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಆದ್ರೆ ಮದುವೆಯಾಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಚೆನ್ನೈನ ಉದ್ಯಮಿ ವರುಣ್ ಮಣಿಯನ್ ಅನ್ನೋರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಕೆಲವೇ ದಿನಗಳಲ್ಲಿ ಅದು ಮುರಿದು ಬಿದ್ದಿತ್ತು ಪೂಜಾ ಗಾಂಧಿ ಮೂವತ್ತೊಂಬತ್ತು ವರ್ಷ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ ಪೂಜಾ ಗಾಂಧಿ ಬೆಳೆದಿದ್ದು ದೆಹಲಿಯಲ್ಲಿ ಬಳಿಕ ಹಿಂದಿ ಮತ್ತು ಬಂಗಾಳಿ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತ ಕಡೆ ಮುಖ ಮಾಡಿದ್ರು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಮುಂಗಾರು ಮಳೆ ಚಿತ್ರದ ಮೂಲಕ ಕನ್ನಡಿಗರ ಮನೆ ಮಾತಾದ್ರು ರಾಜಕೀಯದಲ್ಲೂ ಅದೃಷ್ಟ ಪರೀಕ್ಷಿಸಿ ವಿಫಲರಾದ್ರು ಇಂತ ಪೂಜಾ ಗಾಂಧಿ ಈಗ ಮೂವತ್ತೊಂಬತ್ತು ವರ್ಷ ವಯಸ್ಸು ಆದ್ರಿನ್ನೂ ಮದ್ವೆ ಆಗಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಯಮಿ ಗೌಡ ಎಂಬುವವರ ಜೊತೆ ನಿಶ್ಚಿತಾರ್ಥ ಆಗಿತ್ತು ಆದ್ರೆ ಕಾರಣಾಂತರಗಳಿಂದ ಅದು ಮುರಿದು ಬಿತ್ತು ಶ್ರುತಿ ಹಾಸನ್ ಮೂವತ್ತಾರು ವರ್ಷ ಚೆನ್ನೈನಲ್ಲಿ ಹುಟ್ಟಿದ ಶ್ರುತಿ ಹಾಸನ್ ನಟ ಕಮಲ್ ಹಾಸನ್ ರ ಪುತ್ರಿ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಮಿಂಚುತ್ತಿರೋ ಈ ನಟಿಗೀಗ ಮೂವತ್ತಾರು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಸಲಾರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಡಲಿದ್ದಾರೆ ಅನುಶ್ರೀ ಮೂವತ್ತೈದು ವರ್ಷ ಅನುಶ್ರೀ ಅಥವಾ ಆಂಕರ್ ಅನುಶ್ರೀ ಹುಟ್ಟಿದ್ದು ಮಂಗಳೂರು ಸಮೀಪದ ಸೂರತ್ಕಲ್ನಲ್ಲಿ ಇಂತಹ ಅನುಶ್ರೀ ಟಿವಿ ನಿರೂಪಕಿಯಾಗಿ ನಟಿಯಾಗಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಇವರಿಗೀಗ ಮೂವತ್ತೈದು ವರ್ಷ ವಯಸ್ಸು ಆದ್ರೆ ಮದ್ವೆ ಆಗಿಲ್ಲ ಮದ್ವೆ ಬಗ್ಗೆ ಸಂದರ್ಶನವೊಂದರಲ್ಲಿ ಕೇಳಿದ್ದಕ್ಕೆ ಹುಡುಗಿ ಎಂದಾಕ್ಷಣ ಮದ್ವೆ ಮಾಡುವ ಕಾತರ ಜನರಿಗೆ ಯಾಕೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂದಿದ್ರು ತಾಪ್ಸಿ ಪನ್ನು ಮೂವತ್ತೈದು ವರ್ಷ ದೆಹಲಿಯಲ್ಲಿ ಹುಟ್ಟಿದ ತಾಪ್ಸಿ ಪನ್ನು ಹಿಂದಿ ತಮಿಳು ತೆಲುಗು ಚಿತ್ರರಂಗಗಳಲ್ಲಿ ಮಿಂಚುತ್ತಿದ್ದಾರೆ ಇವರಿಗೀಗ ಮೂವತ್ತೈದು ವರ್ಷ ವಯಸ್ಸು ನಿತ್ಯ ಮೆನನ್ ಮೂವತ್ನಾಲ್ಕು ವರ್ಷ ಬೆಂಗಳೂರಿನಲ್ಲಿ ಹುಟ್ಟಿದ ನಿತ್ಯ ಮೆನನ್ ಕನ್ನಡ ಮಲಯಾಳಂ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ನಲ್ಲಿ ಹಲವು ಸಿನಿಮಾಗಳನ್ನ ಮಾಡಿದ್ದಾರೆ ಕನ್ನಡದ ಮೈನಾ ಚಿತ್ರದ ಮೂಲಕ ಹೆಚ್ಚು ಜನಪ್ರಿಯರಾದ ನಿತ್ಯ ಮೆನನ್ಗೆ ಈಗ ಮೂವತ್ನಾಲ್ಕು ವರ್ಷ ವಯಸ್ಸು ಆದ್ರೆ ಸದ್ಯಕ್ಕಂತೂ ಮದ್ವೆ ಆಗಲ್ಲ ಅಂತ ಹೇಳಿದ್ದಾರೆ ತಮನ್ನಾ ಭಾಟಿಯಾ ಮೂವತ್ಮೂರು ವರ್ಷ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಹುಟ್ಟಿದ್ದು ಮುಂಬೈನಲ್ಲಿ ಸದ್ಯ ತೆಲುಗು ತಮಿಳು ಹಿಂದಿ ಸಿನಿಮಾಗಳಲ್ಲಿ ಮಿಂಚುತ್ತಿರೋ ಸೌತ್ ಬ್ಯೂಟಿ ಕೆಜಿಎಫ್ ಸೇರಿದಂತೆ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಐಟಂ ಸಾಂಗ್ನಲ್ಲಿ ಕಾಣಿಸಿಕೊಂಡಿರೋ ನಟಿ ಇಂಥ ತಮನ್ನಾಗೀಗ ಮೂವತ್ ಮೂರು ವರ್ಷ ವಯಸ್ಸು ಇವರು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಅಬ್ದುಲ್ ರಜಾಕ್ರನ್ನ ಮದುವೆ ಆಗ್ತಾರೆ ಅಂತ ಈ ಹಿಂದೆ ಗಾಳಿ ಸುದ್ದಿ ಹರಿದಾಡಿತ್ತು ಆಮೇಲೆ ಅದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟಿದ್ರು ತಮನ್ನ ಇದಲ್ಲದೆ ಕೆಲವೊಮ್ಮೆ ನಟರು ಇನ್ನು ಕೆಲವೊಮ್ಮೆ ಡಾಕ್ಟರ್ ಜೊತೆ ಇವರ ಹೆಸರು ತಳುಕು ಹಾಕಿಕೊಳ್ಳುತ್ತೆ ಆದ್ರೆ ಇದುವರೆಗೆ ಯಾವುದು ಅಧಿಕೃತವಾಗಿಲ್ಲ ಪೂಜಾ ಹೆಗ್ಡೆ ಮೂವತ್ತೆರಡು ವರ್ಷ ಪೂಜಾ ಹೆಗ್ಡೆ ಹುಟ್ಟಿದ್ದು ಮುಂಬೈನಲ್ಲಿ ಆದ್ರೆ ಇವರ ತಂದೆ ತಾಯಿಯ ಮೂಲ ಕರ್ನಾಟಕದ ಉಡುಪಿ ಇವರದ್ದು ತುಳು ಕುಟುಂಬ ಸದ್ಯ ತೆಲುಗು ತಮಿಳು ಹಿಂದಿ ಸಿನಿಮಾಗಳಲ್ಲಿ ಶೈನ್ ಆಗ್ತಿರೋ ಪೂಜಾ ಹೆಗ್ಡೆಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ರಾಗಿಣಿ ದ್ವಿವೇದಿ ಮೂವತ್ತೆರಡು ವರ್ಷ ಮಧ್ಯಪ್ರದೇಶದಲ್ಲಿ ಹುಟ್ಟಿದ ರಾಗಿಣಿ ದ್ವಿವೇದಿ ಸೆಟಲ್ ಆಗಿದ್ದು ಕರ್ನಾಟಕದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ವೀರ ಮದಕರಿ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ತುಪ್ಪದ ಬೆಡಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಂತಹ ರಾಗಿಣಿಗೀಗ ಮೂವತ್ತೆರಡು ವರ್ಷ ವಯಸ್ಸು ಶ್ರದ್ಧಾ ಶ್ರೀನಾಥ್ ಮೂವತ್ತೆರಡು ವರ್ಷ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿದ ಶ್ರದ್ಧಾ ಶ್ರೀನಾಥ್ ತಮಿಳು ಕನ್ನಡ ತೆಲುಗು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿರೋ ನಟಿ ಟರ್ನ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಇಂಥ ಶ್ರದ್ಧಾಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ರಾಶಿ ಖನ್ನಾ ಮೂವತ್ತೆರಡು ವರ್ಷ ದೆಹಲಿಯಲ್ಲಿ ಹುಟ್ಟಿದ ರಾಶಿ ಖನ್ನಾ ಸದ್ಯ ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ ಹೆಚ್ಚು ಸಕ್ರಿಯರಾಗಿದ್ದಾರೆ ಇವರಿಗೀಗ ಮೂವತ್ತೆರಡು ವರ್ಷ ವಯಸ್ಸು ಇನ್ನುಳಿದಂತೆ ರಾಮ್ ಶ್ರೀನಿಧಿ ಶೆಟ್ಟಿ ಸಾಯಿ ಪಲ್ಲವಿ ಕೀರ್ತಿ ಸುರೇಶ್ ಮುಂತಾದವರಿಗೆ ಮೂವತ್ತು ವರ್ಷ ವಯಸ್ಸಾಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಮೂವತ್ತು ವರ್ಷ ದಾಟಿದ್ರು ಮದುವೆಯಾಗದ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರು ಯಾರು ಇದರಲ್ಲಿ ಕನ್ನಡದ ಯಾವೆಲ್ಲ ನಟಿಯರು ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ನಿಮ್ಮ ಪ್ರಕಾರ ಹೆಣ್ಣು ಮಕ್ಕಳು ಯಾವ ವಯಸ್ಸಿಗೆ ಮದುವೆಯಾದ್ರೆ ಒಳ್ಳೆಯದು ನಟಿಯರು ಲೇಟ್ ಆಗಿ ಮದುವೆಯಾಗುವುದು ಸರಿನ ತಪ್ಪ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ